ನಮ್ಮ ಶೃಂಗೇರಿ ಶಾರದಾ ಪೀಠದ ಅರ್ಚಕರಾದ ವೇದ ಬ್ರಹ್ಮಶ್ರೀ ರಾಮಮೂರ್ತಿ ಭಟ್ಟರ ಮನೆಯಲ್ಲಿ ನವರಾತ್ರಿಯ ಅಂಗವಾಗಿ ಬೊಂಬೆಗಳನ್ನು ಇಟ್ಟು ಪೂಜಿಸುವ ಕ್ರಮವನ್ನು ಅನೂಚಾನವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಹಿರಿಯರು ಸೂಚಿಸಿದ ಸಂಪ್ರದಾಯದ ರೀತಿಯಲ್ಲಿ ದಸರಾ ಹಬ್ಬವನ್ನು ಪಟ್ಟದ ಬೊಂಬೆಗಳ ಸಮೇತ ಇತರ ದೇವತೆಗಳ ಮತ್ತು ಅರಮನೆಯ ಪರಿಸರವನ್ನು ಕಲ್ಪಿಸುವುದರ ಮೂಲಕ ಪಾಡ್ಯದಿಂದ ಆರಂಭಿಸಿ ದಶಮಿಯ ಪರ್ಯಂತ ಆಚರಿಸಲಾಗುತ್ತದೆ. ನಿತ್ಯವೂ ದೇವಿ ಮಹಾತ್ಮೆ, ದೇವರ ಸ್ಮರಣೆ, ಗುರುಚರಿತ್ರೆ ಮುಂತಾದವುಗಳ ಪಾರಾಯಣ, ಸುವಾಸಿನಿ, ಕುಮಾರಿ ಪೂಜೆಗಳನ್ನು ಮಾಡುವ ಸಂಪ್ರದಾಯವಿದೆ. ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಡುವಾಗ ವಧುವಿನ ಮಾತಾಪಿತೃಗಳು ಒಂದು ಜೊತೆ ಪಟ್ಟದ ಬೊಂಬೆಗಳನ್ನು ಕೊಡುವ ಸಂಪ್ರದಾಯವಿದೆ. ಮುಂದೆ ಬರುವ ವರ್ಷಗಳಲ್ಲಿ ಹಬ್ಬವನ್ನು ಆಚರಿಸಲು ಅನುಮತಿಯನ್ನು ಕೊಡುತ್ತಾರೆ. ಅದರಂತೆ ರಾಮಮೂರ್ತಿಗಳ ಶ್ರೀಮತಿಯವರಾದ ಭುವನೇಶ್ವರಿಯವರು 4 ದಶಕಗಳಿಂದ ಇಲ್ಲಿಯ ತನಕ ದಸರಾ ಹಬ್ಬದಲ್ಲಿ ಬೊಂಬೆಗಳನ್ನು ಇಟ್ಟು ಪೂಜಿಸಿಕೊಂಡು ಬರುತ್ತಿದ್ದಾರೆ. ಈ ದಂಪತಿಗಳು ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಅದರ ಗುರುತಾಗಿ ಆಯಾ ಕ್ಷೇತ್ರಗಳಿಂದ ಬೊಂಬೆಗಳನ್ನು ತರುವ ರೂಢಿಯನ್ನು ಹೊಂದಿದ್ದಾರೆ. ನವರಾತ್ರಿಯ ಸುಸಂದರ್ಭದಲ್ಲಿ ಇವರ ಮನೆಯ ಪರಿಸರದ ಎಲ್ಲ ಜನರಿಗೂ ಇಲ್ಲಿಯೇ ಹಲವು ಕ್ಷೇತ್ರಗಳ ಸಾಂಸ್ಕೃತಿಕ ಪರಿಚಯವು ಸಲೀಸಾಗಿ ಪಡೆದಂತಾಗುತ್ತದೆ. ಬೊಂಬೆಗಳನ್ನು ಇಟ್ಟು ಪೂಜಿಸುವುದರ ಹಿನ್ನೆಲೆ ದೇವಿ ಮಹಾತ್ಮ್ಯಕ್ಕೆ ಸಂಬಂಧಿಸಿದ್ದಾಗಿದೆ. ರಾಕ್ಷಸರನ್ನು ನಾನಾ ರೂಪಗಳಿಂದ ಸಂಹರಿಸುವ ಅಮ್ಮನವರು ಕಡೆಗೆ ಒಬ್ಬಳೆ ಶಕ್ತಿಯಾಗಿ ನಿಲ್ಲುತ್ತಾಳೆ. ದೇವತೆಗಳು ಇದೆಲ್ಲವನ್ನು ನೋಡುತ್ತಾ ಬೊಂಬೆಗಳಂತೆ ನಿಂತು ಮೂಕ ವಿಸ್ಮಿತರಾಗುತ್ತಾರೆ. ಹಾಗಾಗಿಯೇ ಇದನ್ನು ಸೂಚಿಸುವುದಕ್ಕಾಗಿಯೇ ನವರಾತ್ರಿಯ ಪರ್ವಕಾಲದಲ್ಲಿ ಬೊಂಬೆಗಳನ್ನು ಇಟ್ಟು ಪೂಜಿಸುವ ರೂಢಿಯೂ ಸಂಪ್ರದಾಯವೂ ಬಂದಿದೆ. ಮುಂದೆ ಈ ಸಂಪ್ರದಾಯವು ಸಂಸ್ಕೃತಿಯ ರೂಪವನ್ನು ತಳೆದು ಜನರಿಗೆ ಉತ್ಸವದ ವಾತಾವರಣವನ್ನು, ನವೋಲ್ಲಾಸವನ್ನು ನೀಡುತ್ತಾ ಬಂದಿದೆ ಮತ್ತು ಬೊಂಬೆಗಳನ್ನು ತಯಾರಿಸುವ ಕುಶಲಕರ್ಮಿಗಳಿಗೆ ಪ್ರೋತ್ಸಾಹ ಮತ್ತು ಈ ಕಲೆಯನ್ನು ರಕ್ಷಿಸುವ ಜವಾಬ್ದಾರಿಯುತ ನಾಗರಿಕ ಭಾವನೆಯೂ ಇದರಲ್ಲಿ ಅಡಗಿದೆ. ಕನ್ನಡ ನಾಡಿನ ಹಂಪಿಯನ್ನು ಕೇಂದ್ರವಾಗಿಟ್ಟುಕೊಂಡು ಇಡೀ ದಕ್ಷಿಣ ಭಾರತವನ್ನು ಆಳಿದ ವಿಜಯನಗರದ ದೊರೆಗಳು ಈ ಶ್ರೀಮಂತ ಸಂಸ್ಕೃತಿಯನ್ನು ಪೋಷಿಸಿ ಕಲಾವಿದರಿಗೆ ಸೂಕ್ತ ಗೌರವದ ಸ್ಥಾನಮಾನಗಳನ್ನು ಕಲ್ಪಿಸಿದ್ದರು. ಮುಂದೆ ಪರಮತೀಯ ದಾಳಿಗಳಿಂದಾಗಿ ರಾಜಾಶ್ರಯವನ್ನು ಕಳೆದುಕೊಂಡ ಈ ಕಲಾ ನಿಪುಣರು ದಕ್ಷಿಣ ಭಾರತದ ಬೇರೆ ಬೇರೆ ಪ್ರದೇಶಗಳಾದ ಹಳೆ ಮೈಸೂರು, ಕಂಚಿ, ತಂಜಾವೂರು ಮುಂತಾದ ಪ್ರದೇಶಗಳಿಗೆ ವಲಸೆ ಹೋದರು. ಮುಂದೆ ನಮ್ಮ ಕನ್ನಡಿಗರ ಭಾಗ್ಯದಾತರಾದ ಮೈಸೂರಿನ ಅರಸರು ಮತ್ತೆ ಈ ಶ್ರೀಮಂತ ಸಂಸ್ಕೃತಿಯನ್ನು ಪುನರುಜ್ಜೀವಗೊಳಿಸಿ ಧಾರ್ಮಿಕ ಆಚರಣೆಗಳ ಜೊತೆ ಸಾಂಸ್ಕೃತಿಕವಾಗಿಯೂ ನವರಾತ್ರಿಯನ್ನು ಒಂದು ವಿಶೇಷ ಹಬ್ಬವನ್ನಾಗಿಸಿದರು. ನವರಾತ್ರಿಯ ಈ ಬೊಂಬೆ ಹಬ್ಬವು ನಮ್ಮ ಕನ್ನಡ ನಾಡಿನಲ್ಲಿ ಮೈತಳೆದು ಹಳೆ ಮೈಸೂರು, ತಮಿಳುನಾಡು, ಆಂಧ್ರ ಪ್ರದೇಶಗಳಾದ್ಯಂತ ಈ ಶ್ರೀಮಂತ ಸಂಸ್ಕೃತಿಯನ್ನು ಗಟ್ಟಿಗೊಳಿಸುತ್ತಿದೆ. ಮಂಗಳಂ ವರ ಋಷ್ಯ ಶೃಂಗ ನಗರ ವಾಸಿನಿ ಮಂಗಳಂ ಸುರತ್ನ ಭೂಷಣಾಲಿ ಭಾಸಿನಿ ಮಂಗಳಂ ವರ ಋಷ್ಯ ಶೃಂಗ ನಗರ ವಾಸಿನಿ ಮಂಗಳಂ ಸುರತ್ನ ಭೂಷಣಾಲಿ ಭಾಸಿನಿ ದಂತ ಕುಂದಡಂ ವರೆ ಶಾ